निजरी नीदव मगरी सरी सरी मगरी नमस्कार वीक्षकरे विद्वान मधुरूपि बालसुब्रमण्यम अभिनंदना समिति अर्पिसुवंत मधुरु माधुर्य गानयान सरणिया ओंबत्तने कार्यक्रमवन्न इंदु नावु प्रस्तुतपडिसलिक्किद्देवे ई कार्यक्रमक्के शुभ हारैसलिक्किद्दारे साहिति रंगकर्मी संस्कृति प्रिय समूह उडुपि इदर प्रोफेसर उद्यावर माधवाचार्य इवरु अनिरीक्षितवागि ಜಗತ್ತು ಸ್ವಲ್ಪ ವಿಷಮ ಸ್ಥಿತಿಯಲ್ಲಿ ಇರುವಾಗಲೂ ಕೂಡ ಸರ್ಜನತೆಯನ್ನು ನಾವು ಮರಿಬಾರದು, ನಮ್ಮ ಕಲಾಸಕ್ತಿ ಜೀವನ ಶುದ್ಧಿಯನ್ನು ನಾವು ಮರಿಬಾರದು, ಸಮಾಜದ ಋಣವನ್ನು ನಾವು ಖಂಡಿತವಾಗಿಯೂ ಮನಸ್ಸಲ್ಲಿ ಇಟ್ಟುಕೊಳ್ಳಬೇಕು ಎನ್ನುವ ರೀತಿಯಲ್ಲಿ ಉಡುಪಿಯಲ್ಲಿ ಒಂದು ವಿಶಿಷ್ಟ ಕಾರ್ಯಕ್ರಮ ರೂಪುಗೊಂಡದ್ದು ನನಗೆ ತುಂಬ ಸಂತೋಷ ಕೊಟ್ಟಿದೆ. ಅದೇ ಮಧುರು ಎಪ್ಪತ್ತು ತುಂಬಿದ ಹಿರಿಯ ಸಂಗೀತ ವಿದ್ವಾಂಸ ಪ್ರತಿಭಾವಂತ ಸುಬ್ರಹ್ಮಣ್ಯಂ ಅವರ ಅಭಿನಂದನ ಸಮಿತಿಯವರು ಹಮ್ಮಿಕೊಂಡಂಥ ಅಭಿನಂದನ ಕಾರ್ಯಕ್ರಮ. ಅದು ಎಷ್ಟು ವಿಶಿಷ್ಟ ಎಂದರೆ ಅದರಲ್ಲಿ ಕಲಾಸಕ್ತಿ ಇದೆ, ಜೀವನದ ಭರವಸೆ ಇದೆ, ಶ್ರದ್ಧೆ ಇದೆ, ಸಮಾಜದ ಮೇಲೆ ಪ್ರೀತಿ ಇದೆ. ನಾವು ನಿರುತ್ಸಾಹಗೊಳ್ಳಬಾರದು. ಎಂಥದೇ ವಿಷಮ ಸ್ಥಿತಿಯಲ್ಲಿಯೂ ಕೂಡ ನಮ್ಮ ಜೀವನ ಶುದ್ಧೆಯನ್ನು, ಕಲಾಸಕ್ತಿಯನ್ನು, ಮನುಷ್ಯ ಪ್ರೀತಿಯನ್ನು ಬೆಳಗಿಸಬೇಕು ಎನ್ನುವ ಒಂದು ಉದಾರ ಹೃದಯವಂತಿಕೆಯಿಂದ ಅಭಿನಂದನ ಸಮಿತಿಯವರು ಇದು ತನಕ ಮಾಡ್ತಾ ಬಂದ ಕಾರ್ಯಕ್ರಮವನ್ನು ನೋಡಿ ಸಂತೋಷಪಟ್ಟವ ನಾನು. ಇನ್ನೊಂದು ಮಾತು, ಉಡುಪಿಗೆ ಸುಮಾರು 3-4 ದಶಕಗಳಿಂದ ಸಂಗೀತದ ಒಂದು ಶಾಸ್ತ್ರೀಯ ಪಠ್ಯವನ್ನು, ಅಧ್ಯಾಪನವನ್ನು, ಅಧ್ಯಯನವನ್ನು ಚುರುಕುಗೊಳಿಸಿದವರಲ್ಲಿ ಶ್ರೇಷ್ಠ ಕಲಾವಿದರಾದ ಶ್ರೀ ಮಧುರು ಬಾಲಸುಬ್ರಹ್ಮಣ್ಯಂ ತುಂಬ ಎತ್ತರದ ಸ್ಥಾನದಲ್ಲಿದ್ದಾರೆ. ಅವರು ಸ್ನೇಹಜೀವಿ, ಹೃದಯವಂತ, ಅದೇ ಹೊತ್ತಿಗೆ ಸಂಪ್ರದಾಯವನ್ನೂ ಬಿಡದೆ ಆಧುನಿಕವಾಗಿ ಏನೆಲ್ಲ ಕಲೆಯಲ್ಲಿ ಪ್ರಯೋಗಗಳನ್ನು ಮಾಡಬಹುದೋ ಅದನ್ನೂ ಸಹಕರಿಸುವ ಸಹೃದಯ ಅವರು. ನನಗೆ ಅನೇಕ ಅಂಥ ಸಂದರ್ಭಗಳಲ್ಲಿ ನೆರವು ನೀಡಿದ್ದಾರೆ. ಅದನ್ನೆಲ್ಲ ನಾನು ತುಂಬ ಹೃದಯದಿಂದ ಮನಸ್ಸಲ್ಲಿ ತಂದುಕೊಂಡು ಒಬ್ಬ ಕಲಾಸಕ್ತನಾಗಿ ಅವರಿಗೂ ಈ ಅಭಿನಂದನ ಸಮಿತಿಯ ಕಾರ್ಯಕ್ರಮಕ್ಕೂ ನನ್ನೆಲ್ಲ ಪ್ರೀತಿಯ ಶ್ರದ್ಧೆಯ ಶುಭ ವಂದನೆಗಳನ್ನು, ಶುಭ ಕಾಮನೆಗಳನ್ನು ತಿಳಿಸುತ್ತೇನೆ. ಮಧುರು ಮಾಧುರ್ಯದ ವಿಶೇಷ ಏನೆಂದರೆ
ವಿದ್ವಾನ್ ಮಧೂರ್ ಬಾಲಸುಬ್ರಹ್ಮಣ್ಯಂ ಇವರ ಏಳು ದಶಕಗಳ ಸಂಗೀತ ಕ್ಷೇತ್ರದ ಸಾಧನೆಯನ್ನು ಅಭಿನಂದಿಸುವಂತಹ ಕಾರ್ಯಕ್ರಮ ಮಧೂರು ಮಾಧುರ್ಯ ಈ ಕಾರ್ಯಕ್ರಮದ ಗಾನಯನ ಸರಣಿಯ ಈ ಕಾರ್ಯಕ್ರಮದಲ್ಲಿ ಎರಡು ಅಂಗಗಳಿರುತ್ತವೆ ಒಂದು ಸುರುವಿನ ಭಾಗ ಸಂಸ್ಮರಣೆ ಹಾಗೂ ಗೌರವ ಸಮರ್ಪಣೆ ಎರಡನೇ ಭಾಗ ಸಂಗೀತ ಕಾರ್ಯಕ್ರಮ ಇಂದು ನಾವು ಸಂಸ್ಮರಣೆ ಮಾಡಲಿಕ್ಕಿರುವಂತ ಶ್ರೇಷ್ಠ ವ್ಯಕ್ತಿ ಸಂಗೀತ ಜೀವನ ಮಾರ್ಗ ಸಂಚಾರಿ ದಿವಂಗತ ವಿದ್ವಾನ್ ಅಲಂಪಾಡಿ ವೆಂಕಟೇಶ ಶಾನ್ಭೋಗಯ್ಯವರು ಇವರ ಬಗ್ಗೆ ಎರಡು ಮಾತನಾಡಬೇಕು ಅಂತ ವಿದ್ವಾನ್ ಮಧುರುಪಿ ಬಾಲಸುಬ್ರಹ್ಮಣ್ಯಂ ಅವರನ್ನು ಕೇಳಿಕೊಳ್ತಾ ಇದ್ದೇನೆ ಹಿರಿಯರಾದ ಆಲಂಬಾಡಿ ವೆಂಕಟೇಶ ಶಾನ್ಭಾಗು ಇವರು ಕಾಸರಗೋಡು ಜಿಲ್ಲೆಯ ಪ್ರಸಿದ್ಧ ಸಂಗೀತಗಾರರು ವಯಲಿನ್ ನುಡಿಸುವ ಕಲಾವಿದರು ಮತ್ತು ಕಲಾ ಮನೆತನದಲ್ಲಿ ಬಂದವರು ಅವರು ನನ್ನ ಆತ್ಮೀಯರು ಹೌದು ನನ್ನ ಮೊದಲ ಕಾರ್ಯಕ್ರಮ ಮಂಗಳೂರಲ್ಲಿ ಅಮೃತ ಭಾರತಿ ಎಂಬ ಸಂಸ್ಥೆಯ ವತಿಯಿಂದ ಆದಾಗ ನನಗೆ ಚಿಕ್ಕದಿದ್ದಾಗ ವಯಲಿನ್ ನುಡಿಸಿ ಪ್ರೋತ್ಸಾಹ ಮಾಡಿದ್ದಾರೆ ಕೊಟ್ಟಿದ್ದಾರೆ ಆಮೇಲೆ ತುಂಬ ಕಡೆ ನುಡಿಸಿದ್ದಾರೆ ಮಧುರು ದೇವಸ್ಥಾನದಲ್ಲಿ ವರ್ಷವೂ ಸಂಗೀತ ಸೇವೆ ನೀಡ್ತಾ ಬಂದಿದ್ದಾರೆ ಅವರ ಮಕ್ಕಳು ಹಾಗೂ ಮಗ ಶಂಕರ್ ರಾಜು ಇವರೆಲ್ಲ ಒಳ್ಳೆ ಕಲಾವಿದರಾಗಿದ್ದಾರೆ ಮೃದಂಗ ನುಡಿಸಿದ್ದಾರೆ ಕಲೆಯನ್ನು ಉಳಿಸ್ಕೊಂಬಂದಿದ್ದಾರೆ ಅವರ ಹೆಸರಲ್ಲಿ ಇಂದಿನ ಈ ಸನ್ಮಾನವನ್ನು ಡಾಕ್ಟರ್ ಬಡಕಿಲ ವೆಂಕಪ್ಪಯ್ಯ ಹಿರಿಯ ವಿದ್ವಾಂಸರು ಇವರಿಗೆ ನೀಡಲು ತುಂಬ ಸಂತೋಷ ಪಡುತ್ತಿದ್ದೇವೆ ಇವರ ಸಂಸ್ಮರಣೆಯಲ್ಲಿ ಇಂದು ನಾವು ಗೌರವ ಸಮರ್ಪಿಸುತ್ತಿರುವಂತಹ ಶ್ರೇಷ್ಠ ಸಂಗೀತ ಶಿಕ್ಷಕ ಸಂಗೀತ ಕಲಾ ಕುತೂಹಲಿ ವಿದ್ವಾನ್ ಡಾಕ್ಟರ್ ಬಡಕಿಲ ವೆಂಕಪ್ಪಯ್ಯ ಇವರು ಇವರನ್ನು ಮಧುರು ಬಾಲಸುಬ್ರಹ್ಮಣ್ಯಂ ಅಭಿನಂದನಾ ಸಮಿತಿ ಇದೀಗ ಗೌರವಿಸಲಿಕ್ಕಿದೆ ಗೌರವ ಸಮರ್ಪಣೆಯನ್ನು ಸ್ವೀಕರಿಸಿದಂತಹ ವಿದ್ವಾನ್ ಡಾಕ್ಟರ್ ಬಡಕಿಲ ವೆಂಕಪ್ಪಯ್ಯ ಇವರು ಒಂದು ವಿನೂತನ ರೀತಿಯಲ್ಲಿ ತನ್ನ ಒಂದು ಗೌರವ ಸಮರ್ಪಣೆಗೆ ಉತ್ತರವನ್ನು ನೀಡಿದ್ದಾರೆ ಈ ಉತ್ತರದ ಅಂತ್ಯದಲ್ಲಿ ತನ್ನ ಆತ್ಮೀಯರಾದ ವಿದ್ವಾನ್ ಮಧುರುಪಿ ಬಾಲಸುಬ್ರಹ್ಮಣ್ಯ ಇವರ ಜೊತೆಗೆ ಒಂದು ಸಂಗೀತ ಪ್ರಸ್ತುತಿಯನ್ನು ನೀಡಿದ್ದಾರೆ ಇದನ್ನು ನೋಡೋಣ ಗುರು ಬ್ರಹ್ಮ ಗುರು ವಿಷ್ಣು ಗುರು ಸಾಕ್ಷಾತ್ ಮಹೇಶ್ವರ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಸಣ್ಣ ಪ್ರಾಯದಲ್ಲಿ ಮದ್ದಳೆ ಯಕ್ಷಗಾನದ್ದು ಅದು ಕಡೇಶ್ವಾಲಯ ರಾಮಕೃಷ್ಣಯ್ಯ ಅಂತ ಹೇಳುವವರು ಮನೆಗೆ ಬಂದು ಹೇಳಿಕೊಡ್ತಾ ಇದ್ವಿ ವೈದ್ಯಕೀಯ ಕ್ಷೇತ್ರಕ್ಕೆ ಇದು ಇಂಟರ್ವ್ಯೂಗೆ ಹೋಗಿ ಅದರಲ್ಲಿ ಆಯುರ್ವೇದ ಜಿ ಸಿ ಐ ಎಮ್ ಅಂತ ಹೇಳಿದ್ದನ್ನು ಮಾಡಿದ್ವಿ ಆವಾಗಲೇ ಒಂದನೇ ಎರಡನೇ ವರ್ಷದಲ್ಲಿ ಕಲಿತಾ ಇರುವಾಗಲೇ ವಿ ರಾಮರತ್ನಂ ಅದು ಅವರು ಸಂಗೀತಕ್ಕೆ ಕೊಳಲಿಗೆ ಬಿ ಆರ್ ಶ್ಯಾಮಾಚಾರ್ಯ ಅಂತ ಹೇಳುವವರ ಕೈ ಡಾಕ್ಟ್ರ್ ಅವರು ಅದು ಗುರುಗಳವರು ಅವರ ಮನೆಯಲ್ಲಿ ಕಲಿತದ್ದುಂಟು ಕಡೆಯಲ್ಲಿ ಪ್ರೋಗ್ರಾಮೆಲ್ಲ ಕೊಟ್ಟಿದ್ದೇನೆ ತುಂಬ ಕಡೆಯಲ್ಲಿ ಕೊಟ್ಟಿದ್ದೇನೆ ಕೋಳಿಯೂರು ದೇವಸ್ಥಾನದಲ್ಲಿ ಮತ್ತು ಇಲ್ಲಿ ನರಹರಿ ಪರ್ವತದಲ್ಲಿ ಕೊಳಲು ಸಂಗೀತ ವಿಶಿಲ್ ಪ್ರೋಗ್ರಾಮ್ ಕೊಟ್ಟಿದ್ದೇನೆ ಮಾನಿಗೇಶ್ವರ ದೇವರಲ್ಲಿ ಸುಮಾರು ಸಾರ ಕಾರ್ಯಕ್ರಮ ಕೊಟ್ಟಿದ್ದೇನೆ ಆ ವಾಸನಾ ಬಲ ಉಂಟಾಗಬೇಕು ಮನುಷ್ಯನಲ್ಲಿ ನಾದ ವಾಸನ ನಾದ ಬ್ರಹ್ಮ ಅಂತ ಹೇಳಿದಾಗ ನಾದ ವಾಸನೆ ಕಲಿಬೇಕು ನಾನು ಮಾಡಬೇಕು ಇದರಲ್ಲಿ ವಿಚಾರ ಆಗಬೇಕು ಆನಂದ ಪಡಬೇಕು ಅಂತ ಒಂದನೇ ಆನಂದ ಆಮೇಲೆ ಪ್ರೋಗ್ರಾಮ್ ಕೊಟ್ಟದಕ್ಕೆ ಲೆಕ್ಕ ಇಲ್ಲ ಲೆಕ್ಕ ಇಟ್ಲೂ ಇಲ್ಲ ನಾನು ಇದು ಭಗವಂತನ ಸೇವೆ ಅಂತ ಕೇಳಿ ಮಾಡ್ತಾ ಹೋದದ್ದು ನಾನು ಒಂದು ಮಿಕ್ಕಿ ಮೊಬೈಲ್ ಒಂದು ಸಣ್ಣ ಬೈಕು ಅದನ್ನು ತೆಗೊಂಡು ಕಾಂಚನಕ್ಕೆ ಹೋದೆ ಸೀದೆ ಹೋದ ಕಾಂಚನ ಅವರಿಗೆ ಭಾಳ ಖುಷಿಯಾಯಿತು ನಾನು ನೋಡಿ
ಏನು ಹೇಳಿದ್ರೆ ಅಯ್ಯೋ ನಿಮ್ಮ ಡಾಕ್ಟ್ರು ನಿಮ್ಮ ಥರ ವಕೀಲರು ಎಲ್ಲ ತುಂಬ ಗಲೀಜಾಗಿ ಮಾಡಬೇಕು, ನಮಗೆ ತುಂಬ ಸಂತೋಷ ಆಯಿತು ಅಂತ ಹೇಳಿದರು. ಆಮೇಲೆ ನಮ್ಮ ಗುರುಗಳು ವೆಂಕಟ ಸುಬ್ರಹ್ಮಣ್ಯರದು ವೆಂಕಟರಮಣ ದೇವಸ್ಥಾನ ಅಲ್ಲಿ ಉಪ್ಪಿನಂಗಡಿಯಲ್ಲಿ, ಅಲ್ಲಿ ಕಚೇರಿ ತುಂಬ ಒಳ್ಳೆಯದಾಗಿದೆ. ರಾಗ ತಾನ ಪಲ್ಲವಿ ಇದೆಲ್ಲ ಅದ್ಭುತವಾಗಿ ಆಡಿದ್ದಾರೆ. ಕಾಂಚನ ಅಯ್ಯರದು ಸ್ಪೆಷಲಿಸ್ಟ್ ಇದ್ದರು, ನಿಸ್ಪೃಹ ವ್ಯಕ್ತಿ, ಅವ್ರಿಗೆ ಆಡಂಬರ ಇಲ್ಲವೇ ಇಲ್ಲ, ಅಹಂಕಾರ ಸ್ವಲ್ಪ ಕೂಡ ಇಲ್ಲ, ನಿರಾಡಂಬರವಾದ ವ್ಯಕ್ತಿತ್ವಗಳು. ಎಷ್ಟು ಹೊಗಳಿದ್ರು ಕಮ್ಮಿ. ನಿವೃತ್ತಿ ಜೀವನ ಈಗ ಸಾಧಾರಣ 70-ರ 80-ರವರೆಗೆ ಮೆಡಿಕಲ್ ಪ್ರಾಕ್ಟೀಸ್ ಮಾಡಿದ್ದೇನೆ ನಾನು. ಆಯ್ತಲ್ಲ, ಆದರೆ ಸಮಯ ಕಳೆದದು ಗೊತ್ತಾಗಲಿಲ್ಲ ನನಗೆ. ಈ ಪ್ರಾಯದವರೆಗೆ 81 ವರ್ಷ ಈಗ ಮುಗಿತಾ ಬರ್ತಾ ಉಂಟು, ಇಲ್ಲಿವರೆಗೆ ಸಮಯ ಹೋದದ್ದೇ ಗೊತ್ತಿಲ್ಲ. ಇದು ಭಗವಂತನ ಲೀಲೆ ಅಂತ ತಿಳ್ಕೊಂಡಿದ್ದೀನಿ. ಗುರುಗಳು ಅವರು ಶಾಲೆ ಎಲ್ಲ ಹೊದಿಸಿ ಆ್ಯಪಲ್ ಹಣ್ಣು ಕೊಟ್ಟರು ಕೈಗೆ, ಸತ್ಯಸಾಯಿ ಈಗ ಕಾಣೋದಿಲ್ಲ, ಅವರು ಮನಸ್ಸಿಗೆ ಕಾಣ್ತಾ ಉಂಟು ಮಾತ್ರ. ಹಾಗೆ ನಾನು ಹೆಚ್ಚು ಮಾತಾಡಿದ್ರೆ 1 ವರ್ಷ ಮಾತಾಡಿದರೆ ಮುಗಿಲಿಕ್ಕಿಲ್ಲ. ಓಂ ಸಾಯಿರಾಮ್. ವೀಕ್ಷಕರೇ, ಈ ಕಾರ್ಯಕ್ರಮದ ಇನ್ನೊಂದು ಪ್ರಮುಖ ಅಂಗ ಶ್ರೇಷ್ಠ ಸಂಗೀತ ಶಿಕ್ಷಕರ ಸಂಸ್ಮರಣೆ. ಇಂದು ನಾವು ಸಂಸ್ಮರಿಸಲಿಕ್ಕಿರುವಂತಹ ಇನ್ನೋರ್ವ ವ್ಯಕ್ತಿ ಲಯಚತುರ ದಿವಂಗತ ವಿದ್ವಾನ್ ಕಾಂಚನವಿ ಮೂರ್ತಿಯವರು. ಇವರ ಬಗ್ಗೆ ಗುರುಗಳಾದ ವಿದ್ವಾನ್ ಪಿ ಮಧುರ್ ಬಾಲಸುಬ್ರಹ್ಮಣ್ಯಂ ಇವರು ಕೆಲವು ಮಾತುಗಳನ್ನು ಹೇಳಲಿಕ್ಕಿದ್ದಾರೆ. ಶ್ರೀಯುತ ವಿದ್ವಾನ್ ಕಾಂಚನವಿ ಮೂರ್ತಿ ಇವರು ಕಾಂಚನದ ನಮ್ಮ ಗುರುಗಳ ಮಾವನ ಸ್ಟೂಡೆಂಟು, ಕೃಷ್ಣಯ್ಯರ ಸ್ಟೂಡೆಂಟು. ಇಲ್ಲೆಲ್ಲ ಕಲಿತ ಮೇಲೆ ಅವರು ಶೃಂಗೇರಿ, ಚಿಕ್ಕಮಗಳೂರು, ಶಿವಮೊಗ್ಗ ಇಲ್ಲಿ ತನ್ನ ಕ್ಲಾಸನ್ನು ಮುಂದುವರಿಸಿ ಅಲ್ಲೆಲ್ಲ ಸುಮಾರು ವಿದ್ಯಾರ್ಥಿಗಳು ತಯಾರು ಮಾಡಿ ಆ ಪ್ರಾಂತ್ಯದಲ್ಲಿ, ಮಲೆನಾಡು ಪ್ರಾಂತ್ಯದಲ್ಲಿ ಸಂಗೀತವನ್ನು ಉಳಿಲಿಕ್ಕೆ ಬೇಕಾಗಿ ತುಂಬ ಶ್ರಮಪಟ್ಟಿದ್ದಾರೆ. ನಾನು ಅವರ ಸಲಹೆಯಂತೆ ಆ ಕಡೆ ಮಲೆನಾಡು ಕಡೆ ಹೋಗಿ ಸಂಗೀತ ಶಿಕ್ಷಣ ನೀಡುತ್ತಿದ್ದೆ. ತುಂಬ ಕಾರ್ಯಕ್ರಮ ನಡೀತಿದ್ರು ಮತ್ತು ಅವರ ವಿದ್ಯಾರ್ಥಿಗಳೆಲ್ಲ ಈಗ ಉನ್ನತ ಮಟ್ಟದಲ್ಲಿದ್ದಾರೆ. ಆಕಾಶವಾಣಿ ಕಲಾವಿದರು, ದೂರದರ್ಶನ ಕಲಾವಿದರು. ಇಂಥ ಮಹಾನ್ ಕಲಾವಿದರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಅವರ ಸಂಸ್ಮರಣೆಯ ಅರ್ಥವಾಗಿ ಈ ದಿನ ನಮ್ಮ ಪುತ್ತೂರು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಮೃದಂಗ ವಿದ್ವಾಂಸರಾದ ಶ್ರೀಯುತ ಕುಕ್ಕಿಲ ಶಂಕರ ಭಟ್ ಇವರಿಗೆ ನೀಡಲು ತುಂಬ ಸಂತೋಷ ಪಡುತ್ತಿದ್ದೇವೆ. ವೀಕ್ಷಕರೇ, ಈ ಸಂಸ್ಮರಣೆಯ ಜೊತೆಗೆ ಗೌರವ ಸಮರ್ಪಣೆ. ಇವರನ್ನು ಸಂಸ್ಮರಿಸಿಕೊಂಡು ಇಂದು ನಾವು ಗೌರವ ಸಮರ್ಪಿಸಲಿಕ್ಕಿರುವವರು ಮೃದಂಗ ಕಲಾ ರತ್ನಾಕರ ವಿದ್ವಾನ್ ಶ್ರೀ ಕುಕ್ಕಿಲ ಶಂಕರ ಭಟ್ಟ ಇವರು. ಇವರನ್ನು ಮಧುರು ಬಾಲಸುಬ್ರಹ್ಮಣ್ಯಂ ಅಭಿನಂದನಾ ಸಮಿತಿ ಎಲ್ಲ ಸದಸ್ಯರು ಗೌರವಿಸಲಿಕ್ಕಿದ್ದಾರೆ. ಇದೀಗ ಸನ್ಮಾನಿತರಿಂದ ಪ್ರತ್ಯುತ್ತರ. ನಾನು ನನ್ನ 17ನೇ ವರ್ಷದಲ್ಲಿ ಮೃದಂಗ ಕಲಿಯುವುದಕ್ಕೋಸ್ಕರ ಸಾಧಾರಣ 9ನೇ ಕ್ಲಾಸು ವಿಟ್ಲ ಹೈಸ್ಕೂಲ್ ಬಿಟ್ಟು ಮತ್ತೆ ಮಂಗಳೂರಿಗೆ ಬಂತು. ಮಂಗಳೂರು ಕೆನರಾ ಹೈಸ್ಕೂಲಿಗೆ
ಸೇರಿತು. ಆವಾಗ ನಮ್ಮದು ಮಂಗಳೂರಲ್ಲಿ ಮನೆ ಇತ್ತು. ಆವಾಗ ಅಲ್ಲೇ ಹತ್ತಿರ ಕಲಾನಿಕೇತನ ಅಂತ ಒಂದು ಶಾಲೆ ಇತ್ತು, ಭಾಳ ಪ್ರಸಿದ್ಧ ಅದು. ಶ್ರೀನಿವಾಸ ಹೊರತುರು, ಸುಂದರಾಚಾರ್ಯರು, ಗೋಪಾಲಕೃಷ್ಣಯ್ಯರು ಇಲ್ಲೆಲ್ಲ ಅವರೆಲ್ಲ ಇದ್ದರು, ಪ್ರಾಧ್ಯಾಪಕರಾಗಿದ್ದರು. ಅಲ್ಲಿಗೆ ತಂದೆಯವರು ಸೇರಿಸ್ತೇವೆ ನಾನು ಮೃದಂಗ ಕಲಿಯಬೇಕಾಗಿ. ಅಲ್ಲಿ ಸಾಧಾರಣ ಒಂದು ವರ್ಷ ಅಭ್ಯಾಸ ಮಾಡಿದೆ, ನಂತರ ಮೈಸೂರು ಹೋಗೋದು ಅಂತ ಆಯಿತು. ಆಗ ಅವರೇ ಹೇಳಿದರು, ಸುಂದರಾಚಾರ್ಯ ಹೇಳಿದರು, ಮೈಸೂರಿನ ನನ್ನೊಟ್ಟಿಗೆ ಕಲಿತವರು ಹರಿಚಂದ್ ಅನ್ನ ತೆಗಿದ್ದಾರೆ, ಮೃದಂಗಕ್ಕೆ ಅಲ್ಲಿಗೆ ಹೋಗ್ಬೋದು ಅಂತ ಹೇಳಿ ಹಾಗೆ ಮೈಸೂರಿಗೆ ಕರ್ಕೊಂಡು ಹೋದರು ನನ್ನನ್ನು. ಅಲ್ಲಿ ಹರಿಚಂದ್ರ ಅವರ ಹತ್ರ ಸೇರಿಸಿ ಹಾಗೆ ಅದರೊಟ್ಟಿಗೆ ನನಗೆ ವಯಲಿನ್ ಕಲಿಬೇಕು ಅಂತಿತ್ತು. ಅಲ್ಲಿ ಬೇರೆ ಯಾರು ಅಲ್ಲಿ ವಿದ್ವಾಂಸರನ್ನು ಪರಿಚಯ ಇಲ್ಲ. ಮೈಸೂರು ಬ್ರದರ್ಸ್ ಅಂತೇಳಿ ನಾಲ್ಕು ಜನ ಇದ್ದಾರೆ, ಅವರನ್ನು ಗೊತ್ತಿತ್ತು. ಅದರಲ್ಲಿ ನಾಲ್ಕು ಜನ ಅವರು ದೊಡ್ಡವರಿಬ್ಬರು ಹಾಡ್ತಾ ಇದ್ದರು ಒಟ್ಟಿಗೆ. ಮೂರನೇವರು ರಾ ಸತ್ಯನಾರಾಯಣ ಅಂತೇಳಿ, ಅವರ ಮಗಳಲ್ಲಿ ಕಾಂಚನ ಸುಬ್ರತಮರಿ ಆದ್ದು. ಅವರು ಸಂಗೀತ ಶಾಸ್ತ್ರ ಮತ್ತು ನಾಟ್ಯಶಾಸ್ತ್ರ ಇಂಥದ್ದೆಲ್ಲ ಡಾಕ್ಟರೇಟ್ ಮಾಡಿದವರು, ಭಾಳ ದೊಡ್ಡ ವಿದ್ವಾಂಸರು. ಅವರು ನನಗೆ ಪಾಠ ಮಾಡಿದ್ದಾರೆ. ಈಗಿನ ಪ್ರಸಿದ್ಧ ವಿದ್ವಾಂಸರು ಮೈಸೂರು ನಾಗರಾಜ ಮಂಜುನಾಥ್ ಅವರ ತಂದೆ ಎಸ್ ಮಹಾದೇವಪ್ಪ ಅಂತೇಳಿ, ಅವರಲ್ಲಿ ವಯಲಿನ್ ಕ್ಲಾಸಿಗೆ ಸೇರಿಕೊಂಡೆ. ಅದು ಎರಡು ಮೂರು ವರ್ಷಗಳ ಕಾಲ ಆಗಿ ಅದರಲ್ಲಿ ಜೂನಿಯರ್ ಆದ ನಂತರ ಮತ್ತೇನಾಯಿತು ಅಂದರೆ ಗುರುಗಳೊಟ್ಟಿಗೆ ಕಚೇರಿ ಹೋಗ್ತಾ ಇದ್ದೆ. ಆಗ ತುಂಬ ಕಚೇರಿಯೆಲ್ಲ ಆಗ್ತಾಯಿದ್ದ ಸಮಯ ಅಲ್ಲಿ ಮೈಸೂರಿನಲ್ಲಿ ಎರಡು ಕಚೇರಿಯೆಲ್ಲ ಬಂದು ಒಂದು ಕಚೇರಿಗೆ ನೀನು ಹೋಗು ಅಂತ ನನ್ನ ಹತ್ರ ಕಳಿಸೋರು. ನಂತರ ಒಂದು ಸಲ ಕಾಂಚನ ನಾರಾಯಣ ಭಟ್ರು ಪುತ್ತೂರಿನಲ್ಲಿ ಉಮಾವಿಶ್ವರ ಸಂಗೀತ ಕಲಾಶಾಲೆ ನಡೆಸ್ತಾಯಿದ್ರು, ಅವರು ವಾರ್ಷಿಕೋತ್ಸವಕ್ಕೆ ನಾನು ಬರಬೇಕು ಅಂತ ಹೇಳಿದರು. ಹಾಗೆ ಹೋಗಿದ್ದೆ. ಹೋದಾಗ ಹೇಳಿದರು, ನೀನು ನಮ್ಮ ಕ್ಲಾಸ್ನಲ್ಲಿ ಮೃದಂಗ ಪಾಠ ಮಾಡ್ತೀರೋ ಅಂತೇಳಿ. ಹಾಗೆ ಅಲ್ಲಿ ಶುರು ಮಾಡಿದ ಕ್ಲಾಸು ಇವತ್ತಿನವರೆಗೂ ಅದು ನಡೀತಾ ಉಂಟು. 76ನೇ ಇಸವಿಯಲ್ಲಿ ಶುರು ಮಾಡಿದ್ದು ಪುತ್ತೂರಿನಲ್ಲಿ, ಇವತ್ತಿನ ನಡೀತಾ ಉಂಟು. ಈ ಒಂದು 5-6 ತಿಂಗಳು ಕೊರೋನಾ ದಿಸೆಯಿಂದ ಪಾಠಕ್ಕೆ ರಜೆ ಅಂತ ಹೇಳ್ಬೋದು. ಈ ಮಧ್ಯೆ ಕಚೇರಿಗಳು ಹೋಗ್ತಾಯಿದ್ದೆ. ಎಷ್ಟೋ ಸ್ಟೂಡೆಂಟ್ಸ್ ತಯಾರಾಗಿದ್ದಾರೆ, ಬಾಲಕೃಷ್ಣ ಹೊಸ ಮನೆ ನಿಕ್ಷಿತ್ತು, ಹೀಗೆ ಈಗ ಪ್ರತಿಭಾವಂತ ವಿದ್ಯಾರ್ಥಿ ಈಗ ಕಲಿಯುವರಲ್ಲಿ ಕೂಡ ಇದ್ದಾರೆ, ಎಲ್ಲ ಜೂನಿಯರ್ ಡಿಸ್ಟಿನ್ಷನ್ ಪಾಸ್ ಆದವರು ಇದ್ದಾರೆ. ನನ್ನ ಮೊಮ್ಮಗಿದ್ದಾನೆ, ಅವನು ಅವನಿಗೆ ಜೂನಿಯರ್ ಆಯಿತು. ಇವನು ಸ್ವಲ್ಪ ಮಗನು ಅಭ್ಯಾಸ ಮಾಡಿದ್ದಾನೆ, ಅವನಿಗೆ ಕಾರ್ಯಕ್ರಮಕ್ಕೆ ಹೋಗ್ತಾನೆ, ಹೋಗ್ತಾ ಇದ್ದಾನೆ. ಹಾಗೆ ಕೃಷಿ ಒಟ್ಟಿಗೆ ನಡೀತಾ ಉಂಟು. ವಿದ್ವಾನ್ ಬಾಲಸುಬ್ರಹ್ಮಣ್ಯಂ ಅವರ ಅಭಿನಂದನ ಇದರ ವತಿಯಿಂದ ಅಟ್ಟು ದೂರದ ಉಡುಪಿನಿಂದ ಬಂದು ನನ್ನ ಸನ್ಮಾನಿಸಿದ್ದೆ. ಅದಕ್ಕೆ ಧನ್ಯವಾದಗಳು. ವೀಕ್ಷಕರೇ, ತಾವೆಲ್ಲರೂ ಕಾತುರದಿಂದ ಕಾಯುತ್ತಿರುವಂತಹ ಈ ಕಾರ್ಯಕ್ರಮದ ಪ್ರಮುಖ ಅಂಗ ಗಾನಯಾನದ ಸರಣಿ 9ರ ಮುಖ್ಯ ಅಂಗ, ಗಾನ ಲೋಕದಲ್ಲಿ ತಮ್ಮನ್ನು ಗಾನ ನಾವೆಯಲ್ಲಿ ಕೊಂಡೊಯ್ಯುವಂತಹ ವಿಶೇಷ ಕಾರ್ಯಕ್ರಮ. ಇಂದು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ರಾಗ ಮಾಲಿಕೆಯ ರಾಗಂ ತಾನಂ ಪಲ್ಲವಿ ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ಹಾಡುಗಾರಿಕೆಯಲ್ಲಿ ವಿದುಷಿ ಶ್ರೀಮತಿ ಉಷಾ ಎಚ್ ಬೆಂಗಳೂರು ಇವರು, ವಯಲಿನ್ನಲ್ಲಿ ಅವರ ಜೊತೆ ಇದ್ದಾರೆ ವಿದ್ವಾನ್ ಶ್ರೀ ವಿಶ್ವಜಿತ್ ಮುತ್ತೂರು ಇವರು, ಮೃದಂಗದಲ್ಲಿ ಸಹಕರಿಸಲಿಕ್ಕಿದ್ದಾರೆ ವಿದ್ವಾನ್ ಶ್ರೀ ನಿಕ್ಷಿತ್ ಪುತ್ತೂರು ಬೆಂಗಳೂರು ಇವರು. ಗಾನಸುದೆಯ ಈ ಕಾರ್ಯಕ್ರಮವನ್ನು ಮಧುರು ಮಾಧುರ್ಯದ ಗಾನಸರಣಿಯ 9ರಲ್ಲಿ ತಮ್ಮ ಮುಂದೆ ಇಡಲಿಕ್ಕಿದ್ದೇವೆ. ಷಷ್ಠಂ ವಿಕಟಮೇವ ಚ
दशं गणपतिं द्वादशं तु गजाननं द्वादश इदानि नामानि यः पठेन्नरः न च विघ्नभयं तस्य सर्वसिद्धिकरम् ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಪ್ರಸ್ತುತಪಡಿಸುವಂತಹ ಪಲ್ಲವಿ ನಾಲ್ಕು ರಾಗಗಳಲ್ಲಿ ಅಭಿನಂದನಾ ತಾಳದಲ್ಲಿರುವಂತಹ ಪಲ್ಲವಿ. ಈ ಪಲ್ಲವಿಯ ಒಟ್ಟು ಅಕ್ಷರಗಳು 80. ಇದರಲ್ಲಿ ನಾನು ತಗೊಂಡಿರುವಂತಹ ರಾಗಗಳು ನಳಿನ ಕಾಂತಿ, ದೇವ ಮನೋಹರಿ, ಕಾಂತಮಣಿ ಹಾಗೂ ಪಾವನಿ. Na 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 na
Thank you.
दिव्य
Bye-bye.
ಸನಿ ಬಾಬರಿ ಬಮರಿ ಸನಿ ದನಿ ದನಿ ಬಾಬರಿ ಮದಿವ್ಯ ಕಾಂತ ಮಣಿ ಭೂಷಿಣಿ ದದ ಮಗ ಗಮ ಬದ ದವ ಮಗರಿ ಗಮ ಪದನಿ ದವ ಮಮ ಬಾಬರಿ ಚನನಿ ಭಕ್ತ ಬಗರಿ ಸಗರಿ ಮಬನಿ ಬಮಗರಿ ಮಗರಿ ಸನಿ ದನಿ ದಗಾಂತಿ ಈ ಪ್ರಶಿನಿ ಗಮ್ಮ ಪದ ನಿ ಸರಿ ಮಾ ಪದ ದರಿ
ವೀಕ್ಷಕರೇ, ನಾವು ಪ್ರಸ್ತುತಪಡಿಸಿರುವಂತಹ ಮಧೂರು ಬಾಲಸುಬ್ರಹ್ಮಣ್ಯಂ ಅಭಿನಂದನಾ ಸಮಿತಿ ತಮ್ಮ ಮುಂದಿಟ್ಟಿರುವಂತಹ ಮಧೂರು ಮಾಧುರ್ಯದ ಗಾನಯಾನದ ಈ ಎಲ್ಲ ಕಾರ್ಯಕ್ರಮಗಳನ್ನು ತಾವು ಸಂತೋಷದಿಂದ ಸ್ವೀಕರಿಸಿದ್ದೀರಿ, ಆಸ್ವಾದಿಸಿದ್ದೀರಿ. ತಮ್ಮಂತಹ ಕಲಾ ರಸಿಕರು, ಕಲಾ ಪೋಷಕರು ಇಂತಹ ಕಾರ್ಯಕ್ರಮಗಳನ್ನು ಇನ್ನಷ್ಟು ಸ್ಪಂದನ ವಾಹಿನಿಯ ಜೊತೆಗೆ ಸ್ಪಂದಿಸಬೇಕು ಅಂತ ಕೋರುತ್ತಾ, ಗಾನಯಾನ ಸರಣಿಯ 10ನೇ ಕಾರ್ಯಕ್ರಮದ ನಿರೀಕ್ಷೆಯಲ್ಲಿ ನಾವು ನೀವು ಇರೋಣ. ನಮಸ್ಕಾರ. ಮಧುರ ಮಾಧುರ್ಯ.